ಚಿಂತಾಮಣಿ ತಾಲೂಕು ಸೂಲದೇನಹಳ್ಳಿ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಮತ್ತು ಜೈ ಭಾರತಾಂಬೆ ಅಖಿಲ ಕರ್ನಾಟಕ ಕಾರ್ಮಿಕ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಲೆಮಾರಿ ಅರೆ ಅಲೆಮಾರಿ ಕಾರ್ಮಿಕ ಸಮುದಾಯದವರಿಗೆ ಅರಿವು ಕಾರ್ಯಕ್ರಮದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಪಾಲ್ಗೊಂಡು ಮಾತನಾಡಿ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆಯಿಂದ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದ ಜನರ ಅಭಿವೃದ್ಧಿಗಾಗಿ ನೂರಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತಿದ್ದು ಈ ಎಲ್ಲಾ ಸೌಲಭ್ಯಗಳನ್ನು ಸಮುದಾಯದವರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಕಾರ್ಮಿಕ ಇಲಾಖೆಯ ಎಲ್ಲಾ ಸೌಲಭ್ಯಗಳ ಬಗ್ಗೆ ಜನರಿಗೂ ಅರಿವು ಮೂಡಿಸಲು ಕರಪತ್ರಗಳನ್ನು ಪ್ರಕಟಿಸಲಾಗುವುದು ಎಂದರು. ಕಾರ್ಮಿಕ ಇಲಾಖೆ ಇರಬಹುದು, ಅಲೆಮಾರಿ ಮತ್ತು ಅರೆ ಅಲೆಮಾರಿ, ಇದರಲ್ಲಿ ಕರ್ನಾಟಕ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಇವತ್ತು ಹೇಗಿದೆ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ, ಮಗು ಹುಟ್ಟಿದಾಗಿಂದ ಕೊನೆಯವರೆಗೂ ಕೂಡ ಅಂದ್ರೆ ಮಧ್ಯದಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮಗಳಿದೆ ಅಂತ ಹೇಳಿದ್ರೆ ಬಹಳಷ್ಟು ಕಾರ್ಯಕ್ರಮಗಳಿದೆ. ಅದಕ್ಕೆ ನಾನು ಈಗ ನಮ್ಮ ಅಧಿಕಾರಿಗಳಿಗೂ ಕೂಡ ಹೇಳ್ತಾ ಇದ್ದೆ, ಆದ್ರೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಅಂದ್ರೆ ಎಲ್ಲ ಇಲಾಖೆಗಳಲ್ಲೂ ಇದಾವೆ. ಅಂತ ಒಂದು ಅವಕಾಶ ಇವತ್ತು ಸರ್ಕಾರ ತಂದಿದೆ ಅಂದ್ರೆ ಇದನ್ನ ಉಪಯೋಗಿಸ್ಕೊಳ್ಬೇಕು, ಅದು ಒಂದು ಭಾಗ. ಯೋಜನೆಗಳಿದಾವೆ ಅಂತ ಹೇಳಿದ್ರೆ ಇವೆಲ್ಲವನ್ನು ಉಪಯೋಗಿಸ್ಕೊಳ್ಬೇಕು. ನಾನು ಈ ಯೋಜನೆಗಳು ಏನಿದೆ ಎಲ್ಲ ಯೋಜನೆಗಳನ್ನು ಕೊಡೋಣ. ಇದಕ್ಕೆ ಎಷ್ಟು ಜೆರಾಕ್ಸ್ ನೀವು ಮಾಡೋಕ್ಕಾಗುತ್ತೆ ಅಷ್ಟೂ ನಾನು ಕೊಡ್ತೇನೆ. ನೀವೆಲ್ಲ ಹಳ್ಳಿಗಳಲ್ಲಿ ಅಟ್ಲೀಸ್ಟ್ ನೀವು ಪಂಚಾಯಿತಿ ಒಂದು ಹೆಡ್ ಕ್ವಾರ್ಟರಲ್ಲಿ ಇಂಥ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು. ಅವ್ರ ಜೊತೆಗೆ ನೀವು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಧ್ಯಕ್ಷರಾಗಿದ್ದೀರಲ್ಲ, ನೀವು ಬಿಡಬಾರ್ದು. ನೀವು ಕೂಡ ಒಂದೊಂದು ಕಾರ್ಯಕ್ರಮ ಹಾಕ್ಕೊಳ್ಳಿ, ಎಲ್ಲ ಕಾರ್ಯಕ್ರಮಗಳಿಗೆ. ಈ ಸಂದರ್ಭದಲ್ಲಿ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಲ್ತಾನ್ ಶರೀಫ್, ಪ್ರೊಬೇಷನರಿ ಎಸಿ ದೇವರಾಜ್, ಕಾರ್ಮಿಕ ಇಲಾಖೆಯ ಕಳಾವಾಣಿ ಅಲೆಮಾರಿ ಅರೆ ಅಲೆಮಾರಿ ಜಿಲ್ಲಾ ನಾಮನಿರ್ದೇಶಿತ ಸದಸ್ಯ ಕೊಡೇಗಂಡ್ಲು ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಶೀನಪ್ಪ ಮತ್ತಿತರರು ಹಾಜರಿದ್ದರು. ಬಿದೇವಪ್ಪ, ಇನ್ಯೂಸ್ ಟಿವಿ, ಚಿಂತಾಮಣಿ.